ಬಗ್ಗೆ ಏನೆಲ್ಲ ಮಾಡಬಹುದು ಅನ್ನುವಂತಹ ಚಿಂತನೆಯನ್ನ ಪ್ರಾರಂಭ ಮಾಡಿದ್ದೀನಿ. ಅದಕ್ಕಾಗಿಯೇ ಅವಲೋಕನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರಲ್ಲಿ ನಮ್ಮ ಕಂದಾಯ ಸಚಿವರು ಅಶೋಕರಿದ್ದಾರೆ, ನಿಮ್ಮವರೇ ನಿಮ್ಮ ಸಚಿವರಾದಂತಹ ಶ್ರೀ ಹಾಲಪಾಚಾರ್ಯ ಸಾಹೇಬ್ ಇದ್ದಾರೆ, ನಮ್ಮ ಸಂಸತ್ ಸದಸ್ಯರಾದಂತಹ ಮೋಹನ್ ಅವರಿದ್ದಾರೆ, ಎಲ್ಲ ಅಧಿಕಾರಿ ಬಂಧುಗಳಿದ್ದಾರೆ, ತಾವೆಲ್ಲ ಇದ್ದೀರಿ, ಸಂಘ ಸಂಸ್ಥೆಗಳ ಮುಖ್ಯಸ್ಥರಿದ್ದಾರೆ. ಬಂಧುಗಳೇ, ದೇವರು ಸೃಷ್ಟಿ ಮಾಡುವಾಗ ಹಲವಾರು ಸವಾಲುಗಳನ್ನು ಪ್ರತಿಯೊಬ್ಬ ಮನುಷ್ಯನಲ್ಲಿಟ್ಟಿರ್ತಾರೆ. ಎಲ್ಲ ಅಂಗಾಂಗಗಳು ಸರಿ ಇದ್ದರೂ ಕೂಡ ಅವರು ಎಲ್ಲ ಬದುಕು ಎಲ್ಲವೂ ಸರಿ ಇದೆ ಅಂತ ಅನ್ನುವಂಥದ್ದಲ್ಲ. ಎಲ್ಲ ಅಂಗಾಂಗಗಳಿದ್ದವರು ಕೂಡ ದೇವರು ಸವಾಲನ್ನು ಹಾಕಿರ್ತಾನೆ. ಈಗ ನಿಮಗೆ ಹೆಂಗೆ ಅಂಗಾಂಗದ ಶಕ್ತಿಯ ಕೊರತೆ ಏನು ಮಾಡಿದ್ದಾನೆ, ಅದೇ ರೀತಿ ಎಲ್ಲ ಅಂಗಾಂಗಗಳಿದ್ದರೂ ಕೂಡ ಹತ್ತು ಹಲವಾರು ಕೊರತೆಗಳು ಮನುಷ್ಯನಲ್ಲಿರ್ತದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಂಗೆ ಎಲ್ಲರೂ ಕೂಡ ಇದ್ದಾರೆ, ಆದ್ದರಿಂದ ತಾವು ಯಾರೂ ಕೂಡ ಯಾರಿಗೂ ಕೂಡ ಕಡಿಮೆ ಇದ್ದೇವೆ ಅನ್ನುವಂಥ ಭಾವನೆ ಇರಬಾರ್ದು. ನಿಮಗೆ ಕೀಳಿರಿಮೆಯ ಭಾವನೆ ಬೇಡ. ನೀವು ವಿಶೇಷವಾಗಿರುವಂಥ ದೇವರ ಮಕ್ಕಳು, ವಿಶೇಷವಾಗಿ ನಿಮ್ಮನ್ನು ಮಾಡಿರುವಂಥದ್ದು. ನಿಮಗೆ ನಿಮ್ಮ ಅಂಗಾಂಗಗಳ ಸವಾಲನ್ನು ಎದುರಿಸುವಂಥ ಶಕ್ತಿ ನಿಮಗೆ ದೇವರು ಕೊಟ್ಟಿದ್ದಾನೆ, ವಿಶೇಷವಾದಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ನೀವು ವಿಶೇಷ ಮಕ್ಕಳು, ವಿಶೇಷ ಶಕ್ತಿಯನ್ನು ಹೊಂದಿದ ಮಕ್ಕಳು. ಏನೇ ಇದ್ದರೂ ಕೂಡ ಅದನ್ನು ಎದುರಿಸುವಂಥ ಮನೋಧೈರ್ಯವನ್ನು ಭಗವಂತ ನಿಮಗೆ ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗಿಂತ ಶಕ್ತಿಶಾಲಿ ನೀವು. ಆದ್ದರಿಂದ ನೀವು ಆತ್ಮವಿಶ್ವಾಸದಿಂದ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ನಾನು ಇತರರಂತೆ ಬದುಕ್ತೀನಿ, ಬದುಕಿನಲ್ಲಿ ಯಶಸ್ವಿಯಾಗ್ತೀನಿ ಮತ್ತು ಬದುಕಿ ತೋರಿಸ್ತೀನಿ ಅನ್ನುವಂಥ ಛಲ ನಿಮ್ಮಲ್ಲಿರಬೇಕು, ಕಾನ್ಫಿಡೆನ್ಸ್ ನಿಮ್ಮಲ್ಲಿರಬೇಕು. ನಿಮಗೆ ಅನುಕಂಪದ ಅವಶ್ಯಕತೆ ಇಲ್ಲ.
ನೀವು ನಿಮಗೆ ಸಶಕ್ತ ಮಾಡುವಂತ ಒಂದು ವ್ಯವಸ್ಥೆ, ಒಂದು ಸಮಾಜ ಅವಶ್ಯಕತೆ ಇದೆ. ತಳಗೆ ಬೀಳುವಂತ ಮನುಷ್ಯನನ್ನ ಎತ್ತಿ ಹಿಡಿಯುವುದು ಮಾನವನ ಧರ್ಮ. ಅದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಭಗವಂತ ಕೊಟ್ಟಿರ್ತಾನೆ. ಕೆಲವರು ಮರಿತಾರೆ, ಕೆಲವರು ಮರೆಯುವುದಿಲ್ಲ. ಈ ಸಮಾಜ, ವಿಶ್ವ ಮಾನವ ಸಮಾಜ, ಒಬ್ಬರಿಗೆ ಒಬ್ಬರು ಕೈಯನ್ನು ಹಿಡ್ಕೊಂಡು, ಒಬ್ಬರಿಗೆ ಒಬ್ಬರು ಸಹಾಯವನ್ನು ಮಾಡಿಕೊಂಡು ಮುಂದೆ ನಡೆದಾಗ ಇದು ವಿಶ್ವ ಮಾನವ ಸಮಾಜ ಉದ್ಧಾರ ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಮಾನವೀಯ ಗುಣ ಅಂತಾರೆ. ನಾನು ಇವತ್ತು ನಿಮಗೆ ಮಾತನಾಡೋದಕ್ಕಿಂತ ಇತರರು ಎಲ್ಲರೂ ಕೂಡ ಏಬಲ್ ಆಗೇನಿದ್ದಾರೆ, ಎಲ್ಲ ಅಂಗಾಂಗಗಳೇನಿದ್ದಾವೆ, ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ, ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ದೇವರ ದಯದಿಂದ ನಿಮಗೆಲ್ಲವೂ ಕೂಡ ಇದೆ. ಆದರೆ ನಿಮಗೆ ಸಂತೋಷ ಇರ್ಬೋದು, ಸಮಾಧಾನ ಅಂತೂ ನಿಮಗೂ ಇರುವುದಿಲ್ಲ, ನನಗೆ ಗೊತ್ತಿದೆ. ಸಮಾಧಾನವಾಗಿರಬೇಕಾದ್ರೆ ಪರೋಪಕಾರಿಯನ್ನು ಮಾಡಬೇಕು. ಇಲ್ಲದವರಿಗೆ ಸಹಾಯವನ್ನು ಮಾಡಿದಾಗ ಮಾತ್ರ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ತದೆ. ಆದ್ದರಿಂದ ಇಡೀ ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ, ಕನ್ನಡ ನಾಡಿನ ಮಹಾಜನತೆಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ದಿವ್ಯಾಂಗರ ದಿನಾಚರಣೆ ಇದ್ದರೂ ಕೂಡ ಅವಲೋಕನ ಮಾಡಿಕೊಡ್ಬೇಕಾಗಿದ್ದು ನೀವು, ಚಿಂತನೆ ಮಾಡಬೇಕಾಗಿರೋದು ನೀವು. ಈ ದೇವರ ಮಕ್ಕಳ ಬಗ್ಗೆ ಸಹಾಯ ಮಾಡುವಂತಹ ವಿಚಾರವನ್ನು ಇಟ್ಕೊಳ್ಬೇಕಾಗಿದ್ದು ನೀವು. ನಿಮ್ಮ ಬದುಕಿನ ಸಾಧನೆಗಳಲ್ಲಿ ಈ ಥರದ ದಿವ್ಯಾಂಗ ಮಕ್ಕಳಿಗೆ ಸಹಾಯ ಮಾಡುವಂತ ಒಂದು ಸಾಧನೆಯ ಒಂದು ಗುರಿಯನ್ನ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಬದುಕಿನಲ್ಲಿ ಇಟ್ಕೋಬೇಕು. ಪ್ರತಿಯೊಬ್ಬರು ನಿಮ್ಮ ಬದುಕಿನಲ್ಲಿ ಗಿಡಗಳನ್ನು ಬೆಳೆಸುವ ರೀತಿಯಲ್ಲಿ ಯಾವ ರೀತಿ ಇದೆ, ಆ ರೀತಿ ದಿವ್ಯಾಂಗ ಮಕ್ಕಳನ್ನ ಬೆಳೆಸುವಂತ ಒಂದು ಪ್ರದರ್ಶನೆಯನ್ನ ಇವತ್ತು ನಾವು ತೆಗೆದುಕೋಬೇಕು ಅಂತ ಹೇಳಿ ಇಡೀ ಕನ್ನಡ ನಾಡಿನ ಸಮಾಜಕ್ಕೆ ನಾನು ಕರೆಯನ್ನ ಕೊಡ್ತಾ ಇದ್ದೇನೆ. ಎಲ್ಲ ಅಂಗಾಂಗ ಇದ್ದವರು ಒಬ್ಬೊಬ್ಬರು ಒಂದೊಂದು ಮನಸ್ಸನ್ನ ಮಾಡಿದ್ರೆ ಸುಮಾರು 40-50 ಲಕ್ಷ ಕನ್ನಡ ನಾಡಿನಲ್ಲಿ ದಿವ್ಯಾಂಗ ಮಕ್ಕಳೇನಿದ್ದಾರೆ ಅವರ ಸಹಾಯಕ್ಕೆ ನಿಂತಾರೆ 7 ಕೋಟಿ ಜನ. ಇದ್ಯಾವುದು ಅಸಾಧ್ಯವಲ್ಲ, ಮನಸ್ಸು ಮಾಡಬೇಕು. ಆ ಮಾನವೀಯ ಮನಸ್ಸನ್ನ ಇಟ್ಕೊಳ್ಳಿ. ಕನ್ನಡಿಗರು ಮಾನವೀಯ ಮನಸ್ಸನ್ನು ಇರುವುದಕ್ಕೆ ಬಹಳ ಪ್ರಸಿದ್ಧವಾಗಿರುವವರು, ಹೃದಯ ಶ್ರೀಮಂತಿಕೆಯಿರುವರು ಕನ್ನಡಿಗರು. ಆ ಹೃದಯ ಶ್ರೀಮಂತಿಕೆಯನ್ನ ದೇವರು ಮೆಚ್ಚುವಾಗೆ ತೋರಿಸಬೇಕಾದ್ರೆ ಈ ಥರದ ನಮ್ಮ ದೇವರ ಮಕ್ಕಳಿಗೆ ಸಹಾಯಕ್ಕೆ ಪ್ರತಿಯೊಬ್ಬರು ಒಂದೊಂದು ಮಗುವನ್ನ ಸಹಾಯ ಮಾಡುವಂತಹ ಸಂಕಲ್ಪವನ್ನು ತಾವು ದಯವಿಟ್ಟು ಮಾಡಿ. ಸರ್ಕಾರ 10 ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದೆ. ನಾನು ಬಂದ ಮೇಲೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಇವತ್ತು ವಸತಿಯ ಶಾಲೆಗಳಲ್ಲಿ 6,800 ಕೊಡ್ತಾ ಇದ್ರು, 10,200 ಹಿಂಸೆ ಮಾಡಿದ್ದೇನೆ. ಬುದ್ಧಿಮಂದ ಮಕ್ಕಳ ವಸತಿ ರಹಿತ ಶಾಲೆ ಇರುವಂತಹ ಮಕ್ಕಳಿಗೆ 6,000 ಇದ್ದಿದ್ದು 9,000 ಹೆಚ್ಚಿಗೆ ಮಾಡಿದ್ದೇನೆ. ಅಂಧ ಕಿವುಡ ಮಕ್ಕಳ ವಸತಿ ಶಾಲೆಯಲ್ಲಿರುವವರಿಗೆ 6,200 9,300 ಮಾಡಿದ್ದೇನೆ. ಅಂಧ ಕಿವುಡ ಮಕ್ಕಳ ವಸತಿ ರಹಿತ ಶಾಲೆಗಳಿಗೆ 5,200 7,800 ಮಾಡಿದ್ದೇನೆ. ಅದೇ ರೀತಿ ಹಗಲು ಯೋಗಕ್ಷೇಮ ಕೇಂದ್ರಗಳಿಗೆ 10,000 ರೂಪಾಯಿದ 15,000 ಇವತ್ತು ನಾವು ಮಾಡಿದ್ದೇವೆ. ವೃದ್ಧಾಶ್ರಮಗಳಿಗೆ ಕೊಡುವಂತಹ ನಿರ್ವಹಣಾ ವೆಚ್ಚ 8 ಲಕ್ಷದಿಂದ 12 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದೇನೆ. ನನಗೆ ಗೊತ್ತು ಇದ್ಯಾವುದು ಕೂಡ
ತಮಗೆ ಸಂಪೂರ್ಣವಾಗೋದಿಲ್ಲ ಅನ್ನುವಂಥ ಅರಿವು ನನಗಿದೆ. ಹೀಗಾಗಿ ಬರುವಂಥ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಸಹಾಯವನ್ನು ಮಾಡ್ತಾ ಇದ್ದೇವೆ. ಹ್ಯಾಂಡಿಕ್ಯಾಪ್ಡ್ ಮಾಸಾಶನ, ತಿಂಗಳ ಮಾಸಾಶನವನ್ನು ನಾನು ಮುಖ್ಯಮಂತ್ರಿಯಾಗಿ 4 ಗಂಟೆಯಲ್ಲಿ ಹೆಚ್ಚಿಗೆ ಮಾಡಿದ್ದೇನೆ. 70% ಬಿಲೋಗೂ ಹೆಚ್ಚಿಗೆ ಮಾಡಿದ್ದೇನೆ, 70% ಅಬೋವ್ ಕೂಡ ಹೆಚ್ಚಿಗೆ ಮಾಡಿದ್ದೇನೆ. ಆದ್ದರಿಂದ ಬಂಧುಗಳೇ, ಆ್ಯಸಿಡ್ನಲ್ಲಿ ಬಳಲುತ್ತಿರುವಂಥ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಇದ್ದಿದ್ದು 10,000 ರೂಪಾಯಿಗೆ ಹೆಚ್ಚಿಗೆಯನ್ನು ಮಾಡಿದ್ದೇನೆ ಪ್ರತಿ ತಿಂಗಳು. ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಬರುವಂಥ ಬಜೆಟ್ನಲ್ಲಿ ವಿಶೇಷ ಅನುದಾನವನ್ನು ನಾವು ಕೊಡ್ತೇವೆ. ನಾನು ಇಲ್ಲಿ ಒಂದು 2-3 ಘೋಷಣೆಯನ್ನು ಮಾಡಲು ಬಂದಿದ್ದೇನೆ. ಇವತ್ತು ಅಂಗವಿಕಲರ ಆರೋಗ್ಯಕ್ಕೋಸ್ಕರ ವಿಶೇಷವಾಗಿರುವಂಥ, ಈಗಾಗಲೇ ಯಾರು ಇನ್ಶೂರೆನ್ಸಲ್ಲಿ ಕವರ್ ಆಗಿದ್ದಾರೆ, ಇನ್ನು ಭಾಳಷ್ಟು ಜನ ಅದರಲ್ಲಿ ಕವರ್ ಆಗಿಲ್ಲ, ಅವರಿಗೆ ವಿಶೇಷವಾಗಿರುವಂಥ ಇನ್ಶೂರೆನ್ಸ್ ಸ್ಕೀಮನ್ನು ಅಂಗವಿಕಲರಿಗೆ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ. 5 ಲಕ್ಷ ರೂಪಾಯಿವರೆಗೂ 5 ಲಕ್ಷ ರೂಪಾಯಿವರೆಗೂ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಆಸ್ಪತ್ರೆಗೆ ಹೋದರೆ ಸರ್ಕಾರವೇ ವೆಚ್ಚ ಭರಿಸುವಂಥ ವಿಶೇಷವಾಗಿರುವಂಥ ಒಂದು ಯೋಜನೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಎರಡನೇದಾಗಿ, ಸರ್ಕಾರ ಕೊಡುವಂಥ ಮನೆಗಳಲ್ಲಿ, ಗ್ರಾಮಗಳಲ್ಲಿ, ಶಹರಗಳಲ್ಲಿ 3% ಅಂಗವಿಕಲರಿಗೆ ರಿಸರ್ವೇಷನನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೇನೆ. ಮನೆಗಳು ಕೊಡೋದ್ರಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಏನಮ್ಮ ಶೆಲ್ಟರ್ಡ್ ವರ್ಕ್ಶಾಪ್, ಬುದ್ಧಿಮಾಂದ್ಯ ಮಕ್ಕಳಿಗೆ ಶೆಲ್ಟರ್ಡ್ ವರ್ಕ್ಶಾಪನ್ನು ಮಾಡಬೇಕಂಥೇಳಿ ಸ್ಪೆಸ್ಟಿಕ್ ಸೊಸೈಟಿಯವರು ಹೇಳಿದ್ದಾರೆ. ಅವ್ರ ಕಡೆಯಿಂದ ಯೋಜನೆಯನ್ನು ತರಿಸ್ಕೊಂಡು ಶೆಲ್ಟರ್ಡ್ ವರ್ಕ್ಶಾಪ್ಗಳನ್ನು ಮಾಡುವಂಥ ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇನೆ. ಅಲ್ಲದೆ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಟ್ರೈಸೈಕಲ್ ಅಲ್ಲಿ ಪಾಪಾ ಎಲ್ಲ ಬಂದು ಕೂತಿದ್ದೀರಿ ತಾವು. ಈಗ ನಾವು ಕೊಡ್ತಿರುವಂಥದ್ದು ಪವರ್ಡ್ ಟ್ರೈಸೈಕಲ್ ಕಡಿಮೆ ಇದೆ. ಆದ್ದರಿಂದ ಇದೇ ವರ್ಷ ಏನು ಪವರ್ ಟ್ರೈಸೈಕಲ್ ಕೊಡ್ತೇವೆ, ಸ್ಕೂಟರಲ್ಲಿ ಇರುವಂಥ ಟ್ರೈಸೈಕಲ್ ಕೊಡ್ತೇವೆ, ಅದನ್ನು ಅದಕ್ಕೆ ಅಧಿಕವಾಗಿ ಈಗಾಗಲೇ 15 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ, ಇನ್ನು 25 ಕೋಟಿ ರೂಪಾಯಿಯನ್ನು ಅದಕ್ಕೆ ಕೊಟ್ಟು ಸುಮಾರು 2,000 ಟ್ರೈಸೈಕಲ್ಗಳನ್ನು ಇದೇ ಮಾರ್ಚ್ 31ರೊಳಗಡೆ ಕೊಡುವಂಥ ವ್ಯವಸ್ಥೆಗಳನ್ನು ನಾನು ಮಾಡ್ತೇನೆ. ಬಂಧುಗಳು, ಬರುವಂಥ ಬಜೆಟ್ನಲ್ಲಿ ಇನ್ನಷ್ಟು ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಇದು ಒಂದು ಪುಣ್ಯದ ಕಾರ್ಯ. ಈ ಪುಣ್ಯದ ಕಾರ್ಯ ಎಲ್ಲರೂ ಕೂಡ ಭಾಗವಹಿಸಬೇಕೆನ್ನುವಂಥ ಕರೆಯನ್ನು ಕೊಟ್ಟು, ಮತ್ತೊಮ್ಮೆ ನೀವು ದೇವರ ಮಕ್ಕಳಿದ್ದೀರಿ, ದೇವರು ವಿಶೇಷವಾದಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ನಿಮಗೆ, ಎಲ್ಲ ಸವಾಲುಗಳನ್ನು ಎದುರಿಸುವಂಥ ಧೈರ್ಯ ನಿಮ್ಮಲ್ಲಿದೆ. ಇಡೀ ಸಮುದಾಯ, ಕನ್ನಡ ನಾಡಿನ ಸರ್ಕಾರ, ಸಮಾಜ ಎಲ್ಲವೂ ನಿಮ್ಮ ಜೊತೆಗಿದೆ. ಧೈರ್ಯವಾಗಿ ನಿಮ್ಮ ನಿಮ್ಮ ಕಸಬುಗಳನ್ನು, ನಿಮ್ಮ ನಿಮ್ಮ ವಿದ್ಯಾಭ್ಯಾಸವನ್ನು ತಾವು ಮಾಡಬೇಕಂಥೇಳಿ ನಾನು ಕಳಕಳಿ ವಿನಂತಿಯನ್ನು ಮಾಡಿ, ಧೈರ್ಯದಿಂದ ಬದುಕನ್ನು ನಡೆಸಿ ಎದುರಿಸಿ ಯಶಸ್ವಿಯಾಗಿ ಅಂತ ನಾನು ಕರೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.